चित्रदुर्गच्या रेणुका स्वामी यांच्या हत्येचा आरोप असलेला दर्शन गँगमधील आरोपी A14 प्रदुष याला उच्च सुरक्षा कारागृहात ठेवण्यात येणार आहे, असे हिंडलगा कारागृहाचे सहायक अधीक्षक व्ही कृष्णमूर्ती यांनी सांगितले. A14 प्रदुष याला लवकरच हिंडलगा कारागृहात हलवण्यात येणार असल्याचं त्यांनी गुरुवारी हिंडलगा कारागृहाच्या आवारात पत्रकारांशी बोलताना सांगितले. कारागृहामध्ये CCTV बसवण्याचं काम सुरू आहे, तसेच कारागृहाच्या बाहेरही CCTV बसवण्याचं काम सुरू असल्याचं त्यांनी सांगितले. रस्त्यावरीगागल्या आदेश कोट्टिदार, वर्क ऑर्डर कोट्टिदार, ಈಗ ಅವರು ಅಷ್ಟು ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕು ಮಾಡ್ತಾರೆ. ನಾವು ಕೂಡ ಅವ್ರಿಗೆ ತುಂಬ ಫೋನ್ ಮುಖಾಂತರ ಪ್ರೆಸರ್ ಹಾಕಿ ಬೇಗ ಬಂದು ನಮಗೆ ವರ್ಕನ್ನು ಬೇಗ ಮುಗಿಸ್ಕೊಡಿ ಅಂತ ನಾವು ಕೂಡ ಪ್ರೆಸರ್ ಮಾಡ್ತಾ ಇದ್ದೀವಿ. ಸರ್, ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋ ವೈರಲ್ ಎಲ್ಲ ವೈರಲ್ ಆಯ್ತು, ಸಾಕಷ್ಟು ರಾಜ್ಯಾತ್ಯಂತ ಸಿಕ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ, ಇಲ್ಲಿ ಯಾವ ರೀತಿ ಕಡಿಮೆ ಆಗ್ತೀವಿ ಸರ್? ಅದಕ್ಕೆ ಸಿ ನಾವು ಈಗ ಪ್ರಿಸ್ಕಿಂಗ್ನ ಟೈಟ್ ಮಾಡಿದ್ದೀವಿ, ಮತ್ತು ನಾವು ಊಟ ಕೂಡ ಬಂದ್ ಮಾಡಿದ್ದೀವಿ, ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ. ಸೊ ನಾವು ಹೊರಗಡೆ ಹೋಗುವ ಎಲ್ಲ ಸಾರ್ವಜನಿಕರು, ಕೋರ್ಟ್ಗೋಗಿ ಬರುವಂಥ ಎಲ್ಲ ಬಂದಿಗಳು, ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ KSSF ಪ್ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು KSSF ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆಯ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ. ಸೊ ಅಲ್ಲಿ CCTVಗಳನ್ನು ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಬರ್ತಕ್ಕಂಥ ಏನು ಅಪರಾಧಿ ಇದ್ದಾರೆ ಆರೋಪಿ, ಆರೋಪಿಯನ್ನು ಈಗ ಇವೇನು ವಿಶೇಷವಾಗಿ ಏನಾದರೂ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ, ಅಥವಾ ವಿಶೇಷವಾಗಿ ಅವ್ರನ್ನ ಇರಿಸಲಾಗತ್ತಾ, ಅಥವಾ ಸಾಮಾನ್ಯ ಕೈದಿ ರೀತಿ ಒಳಗನ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ? ನಾವು ಅವನನ್ನು ಯಾರನ್ನೇ ಆದರೂ ಅಷ್ಟೇ, ವಿಶೇಷ ಅಂತ ಏನಿಲ್ಲ. ನಾವು ಭದ್ರತೆ ದೃಷ್ಟಿಯಿಂದ ಅವನ್ನ ಅಂಧೇರಿ ಅತಿ ಭದ್ರತೆ ವಿಭಾಗದಲ್ಲಿ ಅವ್ರನ್ನ ದಾಖಲಿಡ್ತೀವಿ. ಹೌದು, ಯಾವ ವಿಶೇಷತೆ ಅಂತ ಏನಿಲ್ಲ. ಅಲ್ಲಿ ಹೆಸರುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ವಿಶೇಷ ಭದ್ರತೆಯಲ್ಲಿ ಕೆಲವು ಬಂದಿಗಳನ್ನ ನಾವು ಅಲ್ಲಿಟ್ಟಿದ್ದೀವಿ, ಭದ್ರತೆಯಿಂದ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅವ್ರಿಗೆ ನಿಯಮಗಳ ಪ್ರಕಾರ ನಾವು ಅವ್ರಿಗೆ ಅವರ ರಿಲೇಟಿವ್ಸು ಬಂದರೆ ಆ ಒಂದು ಏನು ನಮ್ಮ ನಿಯಮಗಳು, ಕಾರಾಗೃಹ ನಿಯಮಗಳಿದೆ, ಅದರಂಥ ಭೇಟಿಗಳನ್ನ ಕೊಡ್ತೀವಿ. ಎಲ್ಲ ಕೈದಿಗಳಂಗೆ ಆತನ ಕೂಡ ನಾವು ನೋಡ್ಕೋತಾ ಇದ್ದೀವಿ, ನೋಡ್ಕೊಳ್ಳಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲ ಬಿಗಿ ಭದ್ರತೆಯನ್ನು ನಾವು ಟೈಟ್ ಮಾಡಿದ್ದೀವಿ, ಮೊದಲೇ ಮಾಡಿದ್ವಿ. ಮತ್ತು ಈತ ಬರ್ತಾ ಇದ್ದಾನೆ ಅಂತೇಳಿ ನಾವು ಅಂಧೇರ್ಲಿ ಇಡಲಿಕ್ಕೆ ಕ್ರಮ ವಹಿಸಿದ್ವಿ. ನೋ, ಅಂತ ಯಾವ ಸೌಲಭ್ಯನೂ ನಾವು ಕಲ್ಪಿಸೋದಿಲ್ಲ. ಸಾಮಾನ್ಯ ಕೈದಿಯಂಗೆ ನಾವು ಅವತ್ತನ್ನು ಟ್ರೀಟ್ ಮಾಡ್ತೀವಿ. CCTVಗಳೆಲ್ಲ ಇದೆ ಅಲ್ಲಿ, ಆ ವಿಭಾಗದಲ್ಲಿದೆ. ಇನ್ನೊಂದಷ್ಟು CCTVಗಳನ್ನ ಅಳವಡಿಸ್ಲಿಕ್ಕೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ರೆ ಅದಂತೆ ಕ್ರಮ ವಹಿಸ್ತಾ ಇದ್ದೀವಿ. ಆ ನಿಯಮಗಳ ಪ್ರಕಾರ ಏನಿದೆ ಆ ಥರನೇ ನಾವು ಮಾಡ್ತೀವಿ. ಮಾಮೂಲಿ ಎಲ್ಲ ಬಂದಿಗಳಿಗೆ ಯಾವ ಥರ ಸಂದರ್ಶನವನ್ನು ಕೊಡ್ತೀವಿ ಅದೇ ಥರ ಸಂದರ್ಶನವನ್ನು ಕೂಡ ಅವ್ರಿಗೂ ನಾವು ಕಲ್ಪಿಸ್ತೀವಿ. ಈ ಮೊಬೈಲ್ ಜಾಮರ್ 2G ಇದೆ, ಅದು ವರ್ಕ್ ಆಗ್ತಾ ಇಲ್ಲ. ಹೊಸದಾಗಿ ನಮ್ಮ DGP ಮೇಡಮ್ರವರು ಆದೇಶ ಕೊಟ್ಟಿದ್ದಾರೆ, ಇನ್ನು ಶಾರ್ಟ್ಲಿ ಅದನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಎಲ್ಲ ಕ್ರಮ ಆಗಿದೆ, ಶಾರ್ಟ್ಲಿ ಆಗುತ್ತೆ. ಥ್ಯಾಂಕ್ ಯು. ವರಿಷ್ಠ ಅಧಿಕಾರ್ಯಾಂಚ್ಯಾ ಮಾರ್ಗದರ್ಶನಾನುಸಾರ ಸುರಕ್ಷಾ ಉಪಾಯ ಕರಣಾರ ಆಹೋತ್. ಪ್ರದುಷ್ಟ ಸುರಕ್ಷೆಸಾಠಿ ಸಹಾಯಕ ಜೈಲರ್ ಆಣಿ 7 ಕರ್ಮಚಾರಿ ಕಾಮ ಕರತೀಲ್. ಜೈಲ್ಮಧ್ಯೆ 2G ಜಾಮರ್ ಆಹೆತ್, ತಸೇಚ 5G ಜಾಮರ್ ಬಸವಣ್ಯಾಚಿ ತಯಾರಿ ಚಾಲೂ ಅಸಲ್ಯಾಚಿ ತ್ಯಾನಿ ಮಾಹಿತಿ ದಿಲಿ. ವಿನೋದ್ ಕೋಲ್ಕರ್, KMM ಮರಾಠಿ, ಬೆಳಗಾವ್.